ನಮಸ್ಕಾರ ಗುರುಜಿ, ನನ್ ಮ್ಯಾರೇಜ್ ಆಗ್ತಿಲ್ಲ ಆಗ್ತಿದ್ದಿಲ್ಲ ಕೇಳಕ್. ಎಷ್ಟು ವಯಸ್ಸು? 33 ರನ್ನಿಂಗ್ ಇದೆ, ಯಾಕಾಗ್ಲಿಲ್ಲ? ಅದೇ ನಂಗೆ ತಿಳಿಯುತ್ತಿಲ್ಲ. ಯಾಕಾಗ್ಲಿಲ್ಲ? ನೀನು ಚಿಕ್ಕ ವಯಸ್ಸಲ್ಲಿ ನಮ್ ಸಿಸ್ಟರ್ ದ ಮಾಡಬೇಕು ಮಾಡಿದ ಅವ್ರದ್ದು ಆಗಿ ಮತ್ತೆ 2 ವರ್ಷ. ನಿನಗೆ ಗೊತ್ತಲ್ಲ, ಮತ್ತೆ ನನ್ನ ಕೇಳ್ತೀಯ? ಅದೇ ನಂಗೆ ನೀನೇ ಲೇಟ್ ಮಾಡ್ಕೊಂಡು ನನ್ನ ಯಾಕೋ ಕೇಳ್ತೀಯ? ತಲೆಯಲ್ಲಿರೋ ನೆಗೆಟಿವಿಟೀಸ್ ನೆಲ್ಲ ತೆಗಿ, ಜಾತಿ ಮತ ಕುಲ ಎಲ್ಲವನ್ನು ತೆಗಿ, ಓಪನ್ ಇಡು. ಯಾರು ನಿನ್ನ ಇಷ್ಟಪಟ್ರೆ ಅವ್ರನ್ನ ಮದ್ವೆ ಆಗ್ತೀನಿ ಅಂತ ಹೇಳು. ಇಷ್ಟಪಡುವ ದೇವರ ಮುಂದೆ ನಿಂತ್ಕೊಂಡು ಆಕೆ ಒಳ್ಳೆಯವರಾಗಿರ್ಬೇಕು, ಹೆಣ್ಣಾಗಿದ್ರೆ ಸಾಕು, ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ರೆ ಸಾಕು, ನೀನು ಮದ್ವೆ ಆಗ್ತೀನಿ ಅಂತ ಹೇಳು. ನಿನಗಿಂತ ಒಂದ್ ದಿವಸ ದೊಡ್ಡವರಾದ್ರೂ ಪರವಾಗಿಲ್ಲ, ಚಿಕ್ಕವರಾಗಿರೋ ಪರವಾಗಿಲ್ಲ, ನಿನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋರ್ನ ಮದ್ವೆ ಆಗ್ತೀನಿ ದೇವ್ರೆ ಅಂತ ಹೇಳು. ದೇವ್ರ ನಿಮಗೆ ಇಡ್ಲ. ಅಲ್ಲ ಯಾವಾಗ ಆಗ್ತಿದೆ ಅಂತ ಏನ್ ನನ್ ದೇವ್ರ ಅನ್ಕೊಂಡಿದ್ಯಾನೋ ನೀನು? ಇಲ್ಲ ಗುರುಜಿ, ಮತ್ತೆ ಯಾವಾಗ ಆಗ್ತೀನಿ ಅಂದ್ರೆ ಗೂಗಲ್ ಅನ್ಕೊಂಡಿದ್ರಣ್ಣ ನೀವೆಲ್ಲ? ಇಲ್ಲ ಮತ್ತೆ ಆಗತ್ತೆ ಅಂತ ಹೇಳ್ತಾ ಇನಿ, ಒಳ್ಳೆಯವನಾಗು ಫಸ್ಟ್. ನೀನ್ ಯಾವಾಗ ಒಳ್ಳೆಯವನಾಗ್ತಿ ಹೇಳು. ನಾನು ಇವೇ ಒಳ್ಳೆಯವನಾಗ್ತೀನಿ. ಹಾಗಾದ್ರೆ ನೀನ್ ಇಡು ಫೋನು, ಯಾಕಂದ್ರೆ ನೀನು ಒಳ್ಳೆಯವನು ಅಂತ ತಿಳ್ಕೊಂಡಿದ್ಯಾ? ಹೆಂಗೋ ತಿಳ್ಕೊಂಡೆ. ನೀನು ನಿನ್ ಕುಲದಲ್ಲೇ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ ನಿಜ ಅಲ್ವಾ? ಮತ್ತೆ ಅದು ಕೆಟ್ಟವನಾ? ನೀನ್ ಒಳ್ಳೆಯವನಾ? ನೀನು ಇಲ್ಲ ನಿನ್ ಕುಲಕ್ಕೆ ಬೇರೆ ಬ್ಲಡ್ ಕಲರ್ ಇದೆಯೇನೋ? ಇಲ್ಲ ಗುರುಜಿ, ಬೇರೆಯವ್ರ ಕುಲಕ್ಕೆ ಇಲ್ವೇನೋ? ಇಲ್ಲ ಗುರುಜಿ. ಮತ್ತೆ ಒಳ್ಳೆಯವನು ಅಂತ ಹೆಂಗ ಹೇಳಿದೆ? ನೀನು ಏನ್ ಕೆಲಸ ಮಾಡ್ತೀಯ? ನೀನು ನಾ ಬ್ಯಾಂಕ್ ನ ವರ್ಕ್ ಮಾಡ್ತೀನಿ. ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಿದೀಯ? ಎಷ್ಟು ಓವರ್ ಕಾನ್ಫಿಡೆನ್ಸ್ ನಿನ್ಗೆ? ಇಲ್ಲ ಗುರುಜಿ, ನಾನೇ ಇಲ್ಲಿ ಕೆಟ್ಟ ಕೊಳಕ ಆಗಿದ್ದೀನಿ ಅಂತ ಅನ್ಕೊಂಡು ಬದುಕ್ತಾ ಇದ್ದೀನಿ. ನನ್ನಷ್ಟು ಪಾಪಿ ಇನ್ನೊಬ್ರು ಇಲ್ಲ ಅಂತ ಬದುಕ್ತಾ ಇದ್ದೀನಿ. ನೀನು ಒಳ್ಳೆಯವನಂತೆ ಮದುವೆ ಆಗ್ತಿಲ್ವಂತೆ, ದೇವರನ್ನೇ ನಿಂದಿಸ್ತಿರಲ್ಲ ನೀವು. ಮದುವೆ ಆಗಬಾರ್ದು ಅನ್ಕೊಂಡ್ರೆ ಆಗದೆ ಇದ್ರೆ ಅದೃಷ್ಟ. ಮದುವೆ ಬೇಕು ಅಂದ್ರು ನಿನ್ಗೆ ಆಗ್ಲಿಲ್ಲ ಅಂದ್ರೆ ನೀನ್ ಕೆಟ್ಟವನ್ ಇರ್ಲೇಬೇಕು. ಅದಕ್ಕೆ ನಾನು ಒಳ್ಳೆಯವನು ಅನ್ಕೊಂಡವರೆಲ್ಲ ಕೆಟ್ಟವರು ಇದ್ದಾರೆ. ನಾನು ಕೆಟ್ಟವನು ಅನ್ಕೊಂಡವರೆಲ್ಲ ಅವ್ರು ಕೆಟ್ಟವನು ಅನ್ನೋದು ಗೊತ್ತಿದೆಯಲ್ಲ, ಅದಕ್ಕೆ ಅವ್ರು ಒಳ್ಳೆಯವರು. ನಾನು ಬುದ್ಧಿವಂತ ಅಂದ್ಕೊಂಡವರೆಲ್ಲ ಪೆದ್ರೆ ಈ ಜಗತ್ತಲ್ಲಿ. ನಾನು ಪೆದ್ದ ಅಂದ್ಕೊಂಡವರಿಗೆ ಗೊತ್ತಿದೆಯಲ್ಲ ಅವನು ಪೆದ್ದ ಅನ್ನೋದು, ಆ ಗೊತ್ತಿರುವುದೇ ಅವನ ಜ್ಞಾನ. ಅವನಿಗೆ ತಾನು ಪೆದ್ದ ಅನ್ನೋದು ಗೊತ್ತಿದೆಯಲ್ಲ, ಅದಕ್ಕೆ ಅವನ ಜ್ಞಾನಿ. ಹೀಗೆ ನೀನ್ ನಿನ್ನನ್ನು ತಿದ್ಕೊಳ್ಳೋ ಗುಡು. ನೀನ್ ಒಳ್ಳೆಯವನಾ ಕೆಟ್ಟವನಾ? ಇನ್ನೂ ಚೇಂಜ್ ಆಗಿಲ್ಲ. ನೀನೇ ನಿನ್ ಮದುವೆನ ಹಿಂಗೆ ಪೋಸ್ಟ್ಪೋನ್ ಮಾಡ್ತಾ ಇದೀಯ. ನೀನ್ ಒಳ್ಳೆಯವನಾ ಕೆಟ್ಟವನಾ? ಕೆಟ್ಟವನು. ನಿನ್ನಾಗತ್ತೆ ಹೋಗ್ಬಿಟ್ಟು ಹೋಗು. ಇಲ್ಲ ಅಲ್ಲ, ಇದು ಯಾವಾಗ್ತದೆ ಅಂತ ಹೇಳಿ. ಅರೆ ನಿನಗೆ ಇನ್ನು ಕೆಟ್ಟವನು ಅಂತ ಹೇಳಿದ್ಯಲ್ಲ, ಇನ್ನಾಗತ್ತೆ. ನೀನ್ ಕೆಟ್ಟವನು ಅಂತ ತಿಳಿಯೋವರೆಗೂ ಆಗಲ್ಲ. ನೀನ್ ಸಿಂಪಲ್, ಈ ಜಗತ್ತಲ್ಲಿ ನಮ್ಗೆ ಗೊತ್ತಿಲ್ಲದೆ ನಾವು ಎಷ್ಟೋ ತಪ್ಪುಗಳು ಮಾಡಿದ್ವಿ, ಬಹಳ ತಪ್ಪು ಮಾಡಿದ್ವಿ. ಮತ್ತೆ ನೀನು ಒಳ್ಳೆಯವನು ಅಂತ ಹೆಂಗ ಹೇಳ್ಕೊಂಡೆ? ಇಷ್ಟೆಲ್ಲ ಆದ್ರೂ ಅವ್ರ ಹತ್ರ ಏನ್ ದೇವ್ರೇನಾ? ನಿನಗೆ ಮದುವೆ ಯಾವಾಗ ಆಗುತ್ತೆ ಅಂತ ಹೇಳಕ್ಕೆ ನಿನ್ ಕೈಲಿದೆ ಅವಾಗ ನಿಮ್ ಮದುವೆ. ಯಾವ ಟೈಮ್ ಯಾವ ಟೈಮ್ ಆಗ್ತದೆ ಅಂತ ಹೇಳಲ್ಲ. ನೀನ್ ಒಳ್ಳೆಯವನ ಕೆಟ್ಟವನ ಅಂದ್ರೆ ಅರ್ಧ ಗಂಟೆ ತಗೋತಾ ಇದೀಯ ಉತ್ತರ ಹೇಳಕ್ಕೆ. ನಿನಗೆ ನಾನು ಯಾವ ರೀತಿ ಹೇಳಿ? ಕೆಟ್ಟವನು ಬಿಡು ಗುರುಜಿ, ನಾ ಈ ತಪ್ಪು ಬಾ ಮಾಡಿದೀನಿ. ದೇವ್ರ ಮುಂದೆ ಹೋಗಿ ಹೇಳು, ದೇವ್ರ ನಂಬು. ಇವನು ಅವ್ರ ಹತ್ರ ಪಾಪಿಷ್ಟ, ಇವನು ಮನುಷ್ಯ ರಕ್ತ ಮಾಂಸಗಳಿಂದ ತುಂಬಿರುವಂತ ಕುಡಿಕೆ ಇವನು. ಇಲ್ಲ, ನೀವು ದೇವ್ರದಂಗೆ ಇವನ ಹತ್ರ ಹೋಗ್ಬಿಟ್ಟು ನೀನ್ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಹೋಗಿ ದೇವ್ರ ಹತ್ರ ಹೇಳ್ಕೊ, ನಿನ್ ಮನೆ ದೇವ್ರ ಹತ್ರ, ನಿಮ್ ತಾಯಿ ಹತ್ರ ಹೇಳು. ನಾನು ಯಾರು ಹೋಗ್ತಿದ್ರೆ ಅವ್ರನ್ನ ಜಾತಿ ಮತ ಕುಲ ಭೇದಗಳಿಲ್ಲ ಅಂತ ಹೇಳು. ಈ ಆಡಿಯೋ ಹಾಕ್ತಾ ಇದೀನಿ, ತುಂಬಾ ಜನ ನಿಂತರ ಇರ್ತಾರಲ್ಲ, ಅವ್ರಿಗೆಲ್ಲ ಸ್ವಲ್ಪ ಬುದ್ಧಿ ಬರ್ಲಿ. ಓಕೆ, ಪರವಾಗಿಲ್ಲ. ಹಾಕಿ ಗುರುಜಿ, ಹಾಕಿ. ಯಾಕೋ ನೀನ್ ಅಷ್ಟು ಒಳ್ಳೆ ಹುಡುಗ ಆಗ್ಬಿಟ್ಟಿದ್ಯಾ? ಬರೇ ಒಳ್ಳೆವನಾಗ್ಬಿಟ್ನಲ್ಲೋ ನೀನು. ಇಲ್ಲ, ನಿಮ್ ವಿಡಿಯೋ ನೋಡಿ ಬಹಳ ಪ್ರಭಾವ ಆಗಿದ್ದೀನಿ ಗುರುಜಿ. ಬೇರೆಯವ್ರಿಗೂ ಒಳ್ಳೇದಾಗ್ಲಿ ಅಲ್ಲ? ಹಾ, ಎಲ್ಲರಿಗೂ ಒಳ್ಳೇದಾಗ್ಲಿ. ಹಾಗಾದ್ರೆ ನೀನು ಒಳ್ಳೆಯವನಾಗ್ಬಿಟ್ಟೆ ಬಿಡು, ಇನ್ನು ಮದುವೆ ಆಗತ್ತೆ ನಿನ್ಗೆ.